ಎವ್ರಿವನ್, ನೀವು ನೋಡ್ತಿದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ನೀಟ್ 2021 ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಬಗ್ಗೆ ಇಂಪಾರ್ಟೆಂಟ್ 2 ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬಟನ್ ಕ್ಲಿಕ್ ಮಾಡೋದು. ನೀವು ಜಸ್ಟ್ ನೀಟ್ ಎನ್ ಟಿ ವೆಬ್ಸೈಟ್ಗೆ ಹೋದರೆ ನೀವು ಅಲ್ಲಿ ನಿಮಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಅಂದರೆ ನೀವು ವ್ಯೂ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಆಫ್ ಸೆಂಟರ್ ಸಿಟಿ ಅಂತ ಅದೊಂದು ಅಂದ್ಬಿಟ್ಟು ಇಮೇಜ್ ಕರೆಕ್ಷನ್ ಅಂತ ಬರುತ್ತೆ. ಇಮೇಜ್ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಕರೆಕ್ಟ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ನಿಮ್ಮ ಇಮೇಜ್, ನಿಮ್ಮ ಫೋಟೋ ಇರುತ್ತಲ್ಲ ಅದರಲ್ಲಿ ನಿಮ್ಮ ಅದ್ರ ಹತ್ರ ನಿಮ್ಮ ಡೇಟ್ ಇರಬೇಕಾಗುತ್ತೆ. ನಿಮ್ಮ ಫೋಟೋ ಹತ್ರ ನಿಮ್ಮ ಡೇಟ್, ನಿಮ್ಮ ಡೇಟ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲ, ನಿಮ್ಮ ಫೋಟೋದ ಹತ್ರ ನಿಮ್ಮ ಡೇಟ್ ಇರಬೇಕಾಗುತ್ತೆ. ಆ ಡೇಟ್ ಯಾರಿಗಿರಲ್ಲ ಅವರಿಗೆ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ನು. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ. ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಜಾಬಲ್ಲಿ ಏನೇ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಯಾವ್ದು ಬರುತ್ತೆ ಅವ್ರಿಗೆ ಅಪ್ಲೈ ಮಾಡ್ತೀರ. ಫೋಟೋದ ಹತ್ರ ನಿಮ್ಮ ಡೇಟ್ ಕಂಪಲ್ಸರಿ ಇರಬೇಕಾಗುತ್ತೆ. ನೀವು ಹೇಗೆ ಒಂದು ಕರೆಕ್ಷನ್ ಮಾಡೋದಂದರೆ, ನೀವು ಇಮೇಜ್ ಕರೆಕ್ಷನ್ ಆಫ್ ಫಾರ್ ನೀಟ್ 2021 ಅಂತ ಬರುತ್ತಲ್ಲ ಎನ್ ಟಿ ವೆಬ್ಸೈಟಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಈ ಥರ ಒಂಥರ ಬ್ರೌಸರ್ ಓಪನ್ ಆದ ತಕ್ಷಣ ನೀವು ಅಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಕೇಳುತ್ತೆ. ನೋಡಿಬಿಟ್ಟು ಸೆಕ್ಯೂರಿಟಿ ಪಿನ್ ಅಂತ ಒಂದು ಕ್ಯಾಪ್ಚರ್ ಕೊಡಿರುತ್ತೆ, ಅದನ್ನು ಎಂಟ್ರಿ ಮಾಡಿ ಸೈನ್ ಇನ್ ಮಾಡಿ ನೀವು ನಿಮ್ಮ ಫೋಟೋನ ಎಡಿಟ್ ಮಾಡ್ಬೋದು. ನಿಮ್ಮ ಫೋಟೋದ ಕೆಳಗಡೆ ಕಂಪಲ್ಸರಿ ಡೇಟ್ ಮೆನ್ಷನ್ ಆಗಿರಬೇಕು. ಯಾರಿಗೆ ಡೇಟ್ ಮೆನ್ಷನ್ ಆಗಲ್ಲ ಅವರಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಆ ಥರ ಇಲ್ಲ ಎಕ್ಸಾಮ್ ಬರೋಕ್ಕೆ ಅವೈಲೇಬಲ್ ಇಲ್ಲ, ಇಲ್ಲ ಒಂದು ವೆರಿಫಿಕೇಶನ್ ಏನಾದರೆ ನಿಮಗೆ ಪ್ರಾರಂಭ ಆಗುತ್ತೆ. ಹೋಗಿ ಯಾವ ವಿದ್ಯಾರ್ಥಿಗಳೆಲ್ಲ ಮಾಡಿ ಅಂತೇಳಿ ಇಷ್ಟಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳಿಗೆ ಎರಡನೇ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಕೆ ಎಸ್ ಆರ್ ಟಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ ನಿಮಗೆ ಬಸ್ ಪಾಸ್ಗೆ ಅರ್ಜಿ ಆಹ್ವಾನ, ಅಂದರೆ 2021 ಸಾಲಿನ ಬಸ್ ಪಾಸ್ಗೆ ಅರ್ಜಿ ಆಹ್ವಾನ ಬಿಡುಗಡೆ ಮಾಡಿದ್ದಾರೆ. ಯಾರೆಲ್ಲ ಪ್ಯೂ ಸ್ಟೂಡೆಂಟ್ಸ್ಗಳಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗಳವರೆಲ್ಲ ಈ ಆಗಸ್ಟ್ 8 ಗಂಟೆ ಟೈಮ್ ಇರುತ್ತಲ್ಲ, ನೆಕ್ಸ್ಟಿಂದ ಅವೈಲೇಬಲ್ ಆಗುತ್ತೆ. ಮೋಸ್ಟ್ಲಿ ಡಿಗ್ರಿ ಸ್ಟೂಡೆಂಟ್ಸ್ಗಳೆಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ಕೋತೀನಿ. ಈಗ ಪಿ ಯು ಫ್ರೆಶರ್ಸ್ ಯಾರಿರ್ತಾರೆ ಅವರು ಬೇಗ ಹೋಗಿ ನಿಮ್ಮ ಪಾಸನ್ನು ಪಡೆಯಬೋದು. ನಂತರ ಏನಂದರೆ ಪಾಸ್ ಯಾರ್ಯಾರಿಗೆ ಫ್ರೀ ಅಂದರೆ ಮಾನ್ಯ ಸಾರಿಗೆ ಸಚಿವರಾದ ಶ್ರೀರಾಮವರು ಸ್ಟ್ರೀಟಾಗಿ ಹೇಳಿದ್ದಾರೆ. ಎಸ್ ಸಿ ಎಸ್ ಟಿ ಇದ್ದರಿಗೆ ಬರೀ ಫ್ರೀ ಪಾಸ್ ಇರುತ್ತೆ. ನಂತರ ಬಂದುಬಿಟ್ಟು 1 ರೂಪಾಯಿ ಅವ್ರು ಕಟ್ಟಂಗಿಲ್ಲ. ಮುಂಚೆ 150 ರುಪೀಸ್ ಕೊಡ್ತಿದ್ದಾರಲ್ಲ, 150 ರುಪೀಸ್ ಕೂಡ ಕಟ್ಟಂಗಿಲ್ಲ. 0 ರುಪೀಸಲ್ಲಿ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಫ್ರೀ ಪಾಸ್ ಅವೈಲೇಬಲ್ ಆಗಿದೆ. ಅದ್ಬಿಟ್ಟು ಒ ಬಿ ಸ್ಟೂಡೆಂಟ್ಸ್ಗಳಿಗೆ ಏನಂದರೆ ಅವ್ರಿಗೇನು ಹೇಳಿಲ್ಲ, ಮುಂಚೆ ಹೇಗಿತ್ತು ಆ ಥರ ಅದೇ ಥರ ನಿಗದಿ ಮಾಡೋಕ್ಕೆ ಸೂಚನೆ ಕೊಟ್ಟಿದೆ. ವಿದ್ಯಾರ್ಥಿಗಳೇ ಫ್ರೀ ಬಸ್ ಫಾರ್ ಎಸ್ ಸಿ ಸ್ಟೂಡೆಂಟ್ಸ್ಗಳಿಗೆ ಗುಡ್ ನ್ಯೂಸ್. ಇದು ಇವತ್ತಿನ ವಿಷಯ. ಇದೇ ಥರ ಹೆಚ್ಚಿನ ವಿಷಯಗಳನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.